ಜೈ ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಕೆಲವು ಪ್ರಮುಖ ಮಾಧ್ಯಮಗಳು ಹಾಗೆ ಪತ್ರಿಕೆಗಳು ಸಿದ್ದರಾಮಯ್ಯ ಆಗಸ್ಟ್ ಇಪ್ಪತ್ತೊಂಬತ್ತರ ನಂತರ ಕೂಡ ಸೇಫ್ ಅಂತ ಹೆಡ್ಲೈನ್ ಕೊಟ್ಟಿವೆ ಅವರ ವರದಿಗಳ ಸಾರಾಂಶ ಏನಂದರೆ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನಿಂದ ಬಚಾವಾಗ್ತಾರೆ ಸೊ ಸಿಎಂ ಸ್ಥಾನ ಬಿಡೋ ಅಗತ್ಯ ಬರೋದಿಲ್ಲ ಅಕಸ್ಮಾತ್ ಒಂದು ವೇಳೆ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಹೈಕೋರ್ಟ್ ರಾಜ್ಯಪಾಲರ ಮಾತಿಗೆ ಬೆಲೆ ಕೊಟ್ಟರೆ ಆಗ ಸಿದ್ದರಾಮಯ್ಯನವರು ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂಥ ಟೈಮಲ್ಲೂ ನಾವು ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತೀವಿ ನಾಯಕತ್ವ ಬದಲಾಯಿಸೋದಿಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸಚಿವ ಸಂಪುಟ ಸಿದ್ದುಪರ ನಿಲ್ಲುತ್ತೆ ಹೈಕಮಾಂಡ್ ಸಿದ್ದುಪರ ನಿಲ್ಲುತ್ತೆ ಆಲ್ಮೋಸ್ಟ್ ಎಲ್ಲಾ ಪತ್ರಿಕೆಗಳು ಇದನ್ನೇ ವರದಿ ಮಾಡಿವೆ ಯಾಕಂದ್ರೆ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಮಾಧ್ಯಮಕ್ಕೆ ಕೊಟ್ಟಿರೋದೇ ಈ ಸುದ್ದಿ ಆದರೆ ಅಸಲಿ ಸತ್ಯ ಬೇರೆನೇ ಇದೆ ಸಿದ್ದರಾಮಯ್ಯವರ ಜಾಗಕ್ಕೆ ಪರ್ಯಾಯ ಸಿಎಂ ತರೋ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿಬಿಟ್ಟಿದೆ ಆ ಪರ್ಯಾಯ ಸಿಎಂ ಯಾರು ಅನ್ನೋ ಬಗ್ಗೆ ಕೂಡ ಈಗಾಗಲೇ ಆಲ್ಮೋಸ್ಟ್ ಫೈನಲೈಸ್ ಆಗ್ಬಿಟ್ಟಿದೆ ವೀಕ್ಷಕರೇ ಮುಡಾ ಹಗಣದ ವಿಚಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟ ನಂತರ ಏನೇನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತು ಸಿದ್ದರಾಮಯ್ಯ ಗಾಬ್ರಿ ಬಿದ್ದು ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಕರೆಸ್ಕೊಂಡ್ರು ಹೈಕೋರ್ಟಲ್ಲಿ ವಾದ ಪ್ರತಿವಾದಗಳು ನಡೆದ್ವು ಜಸ್ಟಿಸ್ ನಾಗಪ್ರಸನ್ನ ಅವರು ಆಗಸ್ಟ್ ಹದಿನೆಂಟಕ್ಕೆ ಮುಂದಿನ ವಿಚಾರಣೆಯನ್ನು ಫಿಕ್ಸ್ ಮಾಡಿ ಸದ್ಯಕ್ಕೆ ಯಥಾಸ್ಥಿತಿ ಕಾಯ್ದುಕೊಳ್ಳೋದಕ್ಕೆ ಹೇಳಿದರು ಸಿದ್ದರಾಮಯ್ಯನವರಿಗೆ ಭಯ ಕಾಡೋದಕ್ಕೆ ಶುರುವಾಗ್ಬಿಡ್ತು ಈ ಹತ್ತು ದಿನದಲ್ಲಿ ಎಲ್ಲಿ ಹೈಕಮಾಂಡ್ ತಮ್ಮನ್ನ ಇಳಿಸಿ ಬೇರೆಯವರನ್ನ ಸಿ ಎಂ ಮಾಡಿಬಿಡುತ್ತೋ ಏನೋ ಅಂತ ತಕ್ಷಣ ಹೈಕಮಾಂಡ್ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡ್ರು ದೆಹಲಿಗೆ ಹೊರಟೇ ಬಿಟ್ರು ಸಿದ್ದು ದೆಹಲಿಗೆ ಹೊರಡ್ತಾ ಇದ್ದ ಹಾಗೆ ಡಿ ಕೆ ಶಿ ಕೂಡ ಅವರ ಜೊತೆಯೇ ಹೊಟ್ಟುಬಿಟ್ರು ತಮಗೆ ಗೊತ್ತಾಗ್ದೇ ಇರೋ ಹಾಗೆ ಏನಾದರೂ ಡೆವಲಪ್ಮೆಂಟ್ ನಡೆದ್ಬಿಟ್ರೆ ಸಿದ್ದರಾಮಯ್ಯ ಏನಾದರೂ ಗೇಮ್ ಮಾಡಿಬಿಟ್ರೆ ಅಥವಾ ಹೈಕಮಾಂಡ್ ನನ್ನನ್ನು ಸೈಡ್ಗೆ ಹಾಕಿ ಇನ್ಯಾರನ್ನ ಅದು ಸಿ ಎಂ ಕುರ್ಚಿಗೆ ಆಯ್ಕೆ ಮಾಡಿಬಿಟ್ರೆ ಹೀಗೆಲ್ಲ ಯೋಚನೆ ಕಾಡೋದಕ್ಕೆ ಶುರುವಾಯಿತು ಡಿ ಕೆ ಶಿಗೆ ಹೇಗೋ ಈ ಬಂಡೆ ಯಾವಾಗಲೂ ನಿಮ್ಮ ಬೆನ್ನಿಗೆ ಇರುತ್ತೆ ಅಂತ ಹೇಳಿದ್ರಲ್ವಾ ಅದೇ ಮಾತಿನ ಲೆಕ್ಕದಲ್ಲಿ ಸಿದ್ದು ಜೊತೆ ಡಿ ಕೆ ಶಿ ದೆಹಲಿಗೆ ಹೊಟ್ಟೆಯೇ ಬಿಟ್ರು ಆದರೆ ಈ ಮಧ್ಯ ಸರ್ಪ್ರೈಸ್ ಅನ್ನೋ ಹಾಗೆ ಇನ್ನೊಬ್ಬ ವ್ಯಕ್ತಿ ದೆಹಲಿ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದರು ಯಾರು ಗೊತ್ತಾ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಇದು ಮಾಧ್ಯಮಗಳಿಗೂ ಸ್ವಲ್ಪ ವಿಶೇಷ ಅನಿಸ್ತು ಡಿಕೆಶನ್ನು ಕೇಳಿಬಿಟ್ರು ನೀವಿಬ್ಬರು ಹೋಗ್ತಾ ಇರೋದು ಓಕೆ ಪರಮೇಶ್ವರ್ ಯಾಕೆ ಅಂತ ಪರಮೇಶ್ವರ್ ಅವರು ದೆಹಲಿಗೆ ಬರ್ತಾ ಇರೋದು ಡಿಕೆಶ್ಗೆ ಇಷ್ಟ ಇಲ್ಲ ಅನ್ನೋದು ಅವರ ಮಾತಲ್ಲೇ ಅರ್ಥ ಆಗೋ ಹಾಗಿತ್ತು ಯಾರು ಬೇಕಾದರೂ ದೆಹಲಿಗೆ ಬರಬಹುದು ಬರೋರನ್ನ ನಾವು ಬೇಡ ಅನ್ನೋಕ್ಕಾಗತ್ತಾ ಇಲಾಖೆದೋ ಪಾರ್ಟಿದೋ ಕೆಲಸ ಇರುತ್ತೆ ಅದಕ್ಕೆ ಹೋಗ್ತಾ ಇರಬಹುದು ಅಂದ್ಬಿಟ್ರು ಪರಂ ದೆಹಲಿಗೆ ಹೊರಟಿರೋದು ಡಿ ಕೆ ಶಿಗೆ ಇಷ್ಟ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾಯಿತ್ತು ಅದಕ್ಕೆ ಸರಿಯಾಗಿ ಈಗ ದೆಹಲಿಯಲ್ಲಿ ಸ್ಟೇಟ್ ಪಾಲಿಟಿಕ್ಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ದೆಹಲಿಗೆ ಹೋದಾಗ ಸಿದ್ದರಾಮಯ್ಯನವರ ಎಡಗಣ್ಣು ತುಂಬ ಇತ್ತು ಅನಿಸುತ್ತೆ ಡಿ ಕೆ ಶಿಗೂ ಯಾವುದೋ ಬೇಕು ಅಡ್ಡ ಬಂದಿತ್ತು ಅನಿಸುತ್ತೆ ಹೈಕಮಾಂಡ್ ಪಾಪ ಇಬ್ಬರಿಗೂ ಚಳ್ಳೆಹಣ್ಣು ತಿನ್ನಿಸಿ ಕಳಿಸಿದೆ ಎದುರುಗಡೆ ಏನು ಹೇಳಿದೆ ಅಂದರೆ ಸಿದ್ದರಾಮಯ್ಯನವರನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಸಿದ್ದರಾಮಯ್ಯನ ಪರ ಡಿಕೆಶಿ ಅಂಡ್ ನೂರ ಮೂವತ್ತೈದು ಶಾಸಕರು ನಿಲ್ಬೇಕು ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಇಳಿಸೋದಿಲ್ಲ ಅಂತ ಸಿದ್ದರಾಮಯ್ಯ ಈ ಮಾತು ಕೇಳಿ ನಿರಾಳ ಆಗಿದ್ದಾರೆ ಶಿಗೂ ಒಂಥರ ಸಮಾಧಾನವೇ ಆಗಿತ್ತು ಯಾಕಂದ್ರೆ ಸಿದ್ದರಾಮಯ್ಯನ ಉತ್ತರಾಧಿಕಾರಿ ಸ್ಥಾನದಲ್ಲಿ ನನ್ನನ್ನ ಇಟ್ಟಿದ್ದಾರೆ ಹೀಗಾಗಿ ನನಗೆ ಸಿದ್ದರಾಮಯ್ಯನ ಕಾಪಾಡೋ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಆದ್ರೆ ಪರಮೇಶ್ವರ್ ಅವರು ಹೈಕಮಾಂಡ್ ಆಫೀಸ್ ತಲುಪ್ತಾ ಇದ್ದ ಹಾಗೆ ಎಲ್ಲ ಸೀನ್ ಚೇಂಜ್ ಸಿದ್ದು ಮತ್ತು ಡಿಕೆಶಿಯ ಮೀಟಿಂಗ್ ರೂಮ್ ಇಂದ ಹೊರಗೆ ಕಳಿಸೋ ಮಲ್ಲಿಕಾರ್ಜುನ ಖರ್ಗೆ ಅವರು ಪರಮೇಶ್ವರ್ಗೆ ಒಳಗೆ ಬರೋದಕ್ಕೆ ಹೇಳ್ತಾರೆ ಸಿದ್ದು ಮತ್ತು ಡಿಕೆಶಿ ಇಬ್ರು ಕೂಡ ಹೊರಗಡೆಯಿಂದ ಗೋಡೆಗೆ ಕಿವಿ ಕೊಟ್ಟು ಕೇಳಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಅಲ್ಲಿ ನಡೆಯುವ ಗುಪ್ತ ಮಾತುಕತೆ ಬೇರೆನೇ ಲೆವೆಲ್ ಅಲ್ಲಿ ಇರುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪರಮೇಶ್ವರ್ಗೆ ನೀಡಿರುವಂತಹ ಸಂದೇಶ ಏನು ಗೊತ್ತಾ ಮುಖ್ಯಮಂತ್ರಿ ಆಗೋದಕ್ಕೆ ರೆಡಿ ಆಗ್ರಿ ಎಸ್ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಏನೋ ಮಾಡ್ತಾ ಇದ್ದೀವಿ ನಿಜ ಆದರೆ ಇದು ನಮ್ಮ ಕೈ ಮೀರಿ ಹೋದ್ರೆ ನಾವು ಸಿದ್ದರಾಮಯ್ಯನ ಇಳಿಸಲೇಬೇಕಾಗತ್ತೆ ಆಗ ನಾವು ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ರೆಡಿ ಇಟ್ಕೊಳ್ಳೇಬೇಕಾಗತ್ತೆ ಅದಕ್ಕೆ ನಾವು ತೀರ್ಮಾನ ಮಾಡಿದೀವಿ ನೀವೇ ಮುಂದಿನ ಮುಖ್ಯಮಂತ್ರಿ ಹೀಗಂತ ಖರ್ಗೆ ಸಾಹೇಬರು ಪರಮೇಶ್ವರ್ ಅವರಿಗೆ ಹೇಳಿಬಿಟ್ಟಿದ್ದಾರೆ ಆದರೆ ಹೈಕಮಾಂಡ್ ಈ ರೀತಿ ನಿರ್ಧಾರ ಮಾಡಿರೋದು ಪಕ್ಷದ ಹಿತದೃಷ್ಟಿಯಿಂದ ಡೇಂಜರಸ್ ಆಗಬಹುದಾ ಯಾಕಂದರೆ ಸಿ ಎಂ ಸ್ಥಾನಕ್ಕೆ ಬಕಪಕ್ಷಿ ತರಹ ಕಾದು ಕೂತಿದ್ದಾರೆ ಡಿ ಕೆ ಶಿ ಅವರು ಸಹಿಸ್ಕೋತಾರಾ ಇನ್ನು ಸಿದ್ದರಾಮಯ್ಯ ಯಾವ ರೀತಿ ಯೋಚನೆ ಮಾಡಿದ್ದಾರೆ ಅಂದರೆ ನಾನು ಸೀಟ್ ಬಿಟ್ಟು ಇಳಿಯೋ ಸಂದರ್ಭ ಬಂದರೆ ಕೆ ಜೆ ಜಾರ್ಜ್ ಮುಖ್ಯಮಂತ್ರಿ ಆಗಬೇಕು ಅಥವಾ ಸತೀಶ್ ಜಾರಕಿಹೊಳಿ ಸಿ ಎಂ ಆಗಬೇಕು ಅಂತ ಈ ಮಾತನ್ನು ಅವರು ಹೈಕಮಾಂಡ್ ಎದುರಿಗೂ ಚರ್ಚೆ ಮಾಡಿದಾರಂತೆ ಇಂಥ ಬೆಳವಣಿಗೆ ಆಗಬಹುದು ಅಂತ ಈಗಾಗಲೇ ಕ್ಯಾಲ್ಕುಲೇಷನ್ ಹಾಕಿರೋ ಎಂ ಬಿ ಪಾಟೀಲ್ ಕೂಡ ನಾನು ಸ್ಪರ್ಧೆಯಲ್ಲಿ ಇದ್ದೀನಿ ಅಂತ ಹೈಕಮಾಂಡ್ಗೆ ಹೇಳಿಬಿಟ್ಟಿದ್ದಾರೆ ನಾನು ಸಿದ್ದರಾಮಯ್ಯನವರಿಗೆ ಇಷ್ಟು ಕ್ಲೋಸ್ ಇದ್ದೀನಿ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಆದರೆ ಸಿದ್ದರಾಮಯ್ಯನವರು ನನ್ನ ಹೆಸರನ್ನು ಸಜೆಸ್ಟ್ ಮಾಡಿಲ್ಲ ಅಂತ ಜಮೀರ್ ಉರ್ಕೊಂಡಿದ್ದಾರೆ ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿ ನಾನು ಸಿ ಎಂ ಸ್ಥಾನಕ್ಕೆ ಸ್ಪರ್ಧಿ ಅಂತ ಅವರು ಕೂಡ ಆಂತರಿಕವಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ ಸೊ ಇರೋ ಒಂದು ಸೀಟಿಗೆ ರಾಶಿ ರಾಶಿ ಮಂದಿ ಮ್ಯೂಸಿಕಲ್ ಚೇರ್ ಆಡ್ತಿದ್ದಾರೆ ಇವರೆಲ್ಲರ ಮಧ್ಯ ಇನ್ನೊಬ್ಬ ಸ್ಟ್ರಾಂಗ್ ಪ್ರತಿಸ್ಪರ್ಧಿ ಇದ್ದಾರೆ ಕೆ ಎಚ್ ಮುನಿಯಪ್ಪ ಸೀನಿಯರ್ ಲೀಡರ್ ದಲಿತ ನಾಯಕ ಅಂತ ಹೆಸರು ಮಾಡಿರೋ ಮುನಿಯಪ್ಪ ತಾವು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಈಗ ಮುನ್ನಲೆಗೆ ಬಂದು ನಿಂತಿದ್ದಾರೆ ಇವರೆಲ್ಲರ ಮಧ್ಯ ಹೈಕಮಾಂಡ್ ಪರಮೇಶ್ವರ್ ಅವರಿಗೆ ಮಣೆ ಹಾಕಿದ್ರೆ ಕಾಂಗ್ರೆಸ್ ಅಲ್ಲಿ ಭಿನ್ನ ಮತದ ಬಾಂಬ್ ಬ್ಲಾಸ್ಟ್ ಆಗೋದಿಲ್ವಾ ಪರಮೇಶ್ವರ್ ಅವರು ಈ ಆತಂಕವನ್ನ ಖರ್ಗೆ ಎದುರು ಹೇಳ್ಕೊಂಡಿದ್ದಾರೆ ದಲಿತ ಸಿಎಂ ಅಂತ ನನ್ನನ್ನು ನೀವು ಮುಂದೆ ನಿಲ್ಸಿದ್ರೆ ಮುನಿಯಪ್ಪ ಮುನಿಸ್ಕೋತಾರೆ ಕಾಂಗ್ರೆಸ್ ಎರಡು ಹೋಳಾಗತ್ತೆ ಇದರ ಲಾಭ ಬಿಜೆಪಿ ತಗೊಳ್ಳುತ್ತೆ ಹೀಗಂತ ಪರಮೇಶ್ವರ್ ವಸ್ತುಸ್ಥಿತಿಯನ್ನು ವಿವರಿಸಿದ್ದಾರೆ ಹಾಗಾದ್ರೆ ಏನು ಮಾಡೋದು ಅಂತ ಖರ್ಗೆ ಅವರನ್ನೇ ಕೇಳಿದ್ದಾರೆ ಈಗ ನನ್ನನ್ನು ದಲಿತ ಸಿಎಂ ಅಂತ ನೀವು ಬಿಂಬಿಸಲೇಬೇಡಿ ಪರ್ಯಾಯ ಸಿಎಂ ಅಂತ ಹೇಳಬೇಡಿ ನಾನು ಪರ್ಯಾಯ ಸಿಎಂ ಆಗೋದಕ್ಕೆ ರೆಡಿ ಆಗ್ತೀನಿ ಅಂತ ಇದಕ್ಕೆ ಹೈಕಮಾಂಡ್ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸೊ ಸದ್ಯಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸರ್ವ ರೀತಿಯಲ್ಲೂ ಸಪೋರ್ಟ್ ಮಾಡುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಏನಾದರೂ ಪ್ರಾಸಿಕ್ಯೂಷನ್ ಆರ್ಡರ್ ಬಂದರೆ ಸಿದ್ದರಾಮಯ್ಯನ ವಿರುದ್ಧ ಎಫ್ಐಆರ್ ಆರ್ ಆದರೆ ತಕ್ಷಣವೇ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡೋದಕ್ಕೆ ಹೇಳುತ್ತೆ ಪರ್ಯಾಯ ಸಿಎಂ ಆಗಿ ಪರಮೇಶ್ವರ್ ಚಾರ್ಜ್ ತಗೋತಾರೆ ಡಿ ಕೆ ಶಿ ಯಥಾ ಪ್ರಕಾರ ಡಿ ಸಿ ಎಂ ಸ್ಥಾನದಲ್ಲಿ ಮುಂದುವರಿತಾರೆ ಇದು ಈಗ ನಡೆದಿರುವಂತಹ ಅಸಲಿ ಮಾತುಕತೆ ಮಾಧ್ಯಮಗಳಿಗೆ ಮಾತ್ರ ಬಹಳ ಸೆಲೆಕ್ಟಿವ್ ಆಗಿ ಸುದ್ದಿ ಕೊಟ್ಟಿರೋ ಕಾಂಗ್ರೆಸ್ ಸಿದ್ದರಾಮಯ್ಯ ನಿರಾಳ ಸಿದ್ದರಾಮಯ್ಯ ಸೇಫ್ ಅಂತ ನಂಬಿಸೋದ್ರಲ್ಲಿ ಯಶಸ್ವಿಯಾಗಿದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು सब्सक्राइब सब्सक्राइबी बेल आइकन ओ